ತರಗತಿಯಲ್ಲಿ ಏನನ್ನು ಕಲ್ತಿದ್ದೀವಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದರೆ ಅನ್ನೋ ಬಗ್ಗೆ ಒಂದು ಕಿರುನೋಟ ಅಥವಾ ಪಕ್ಷಿ ನೋಟ ನೋಡೋಣ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಮಾನವ ವಿಕಾಸದ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅನಿವಂಶತೆ ವಾತಾವರಣ ಪರಿಪಕ್ವತೆ ಮತ್ತು ಮನೋಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿಸಿದ್ದೀನಿ ಲಾಸ್ಟ್ ಅಸ್ ಐ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಇನ್ಸಿಂಗ್ ಹ್ಯೂಮನ್ ಡೆವಲಪ್ಮೆಂಟ್ ಲೈಕ್ ಹೆರಿಟ್ರಿ ಎನ್ವಾರ್ಮೆಂಟ್ ಮೆಜುರೇಷನ್ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಎಕ್ಸೆಟ್ರಾ ಸೇಷನ್ ಯು ಐ ಎಂ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಏಜ್ ಸ್ಟೇಜಸ್ ಇನ್ ಲೈಫ್ ಟೈಮ್ ಡೆವಲಪ್ಮೆಂಟ್ ಈ ಒಂದು ತರಗತಿಯಲ್ಲಿ ನಾನು ಜೀವಿತಾವಧಿಯ ಎಂಟು ಹಂತಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ So, eight stages of lifespan development, prenatal development that is in conception to birth. Second one is infancy and toddlerhood that is a birth to age uh, third. And early childhood is a 3 to 6 years. And middle, to, uh, middle childhood 6 to 11 years. ಅಡೋಲೆನ್ಸ್ ಲೆವೆನ್ ಟು ಟ್ವೆಂಟಿ ಇಯರ್ಸ್ ಯಂಗ್ ಅಡಲ್ಟ್ಹುಡ್ ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಮಿಡ್ಲೋ ಅಡಲ್ಟ್ಹುಡ್ ಫಾರ್ಟಿ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಅಂಡ್ ಲೇಟ್ ಅಡಲ್ಟ್ಹುಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಅಂಡ್ ಅಪೋ ಜೀವಿತಾವಧಿಯನ್ನು ಎಂಟು ಅವಧಿಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಪ್ರಸವ ಪೂರ್ವ ಅವಧಿ ಅದು ಗರ್ಭಾಂಕುರವೊಂದಿಂದ ಜನನವರೆಗೆ ಎರಡನೆಯದು ಶೇಷಾವಧಿ ಮಗುವು ಜನನ ಆಧನಕ್ಕಿನಿಂದ ಮೂರು ವರ್ಷದವರೆಗೆ ಅವಧಿ ಉತ್ತರ ಬಾಲ್ಯಾವಧಿ ಪ್ರೌಢಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಪೂರ್ವ ವಯಸ್ಕಾವಧಿ ಅವಧಿ ಮತ್ತು ಕೊನೆಯದಾಗಿ ವೃದ್ಧಾಪ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ

ಬೆಳವಣಿಗೆ ಮೆದುಳಿನ ಬೆಳವಣಿಗೆ ತಿಂಗಳ ತಿಂಗಳು ಬೆಳೀತಾ ಹೋಗುತ್ತೆ ಶಾರೀರಿಕ ಬೆಳವಣಿಗೆಯಲ್ಲಿ ಹಲವಾರು ರೀತಿಯ ಮಲ್ಟಿಪಲ್ ಮಲ್ಟಿಪಲ್ ಗ್ರೋತ್ ಅಂದ್ರೆ ಹೆಚ್ಚಾಗಿ ರಾಪಿಡ್ ಹಾಕಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮಗು ಜನನವಾಗುವ ವರೆಗೂ ಎರಡನೇದಾಗಿ ಇನ್ಫೆನ್ಸಿ ಇನ್ಫೆನ್ಸಿ ಬರ್ಡ್ ಟು ಏಜ್ ತ್ರೀ ಇಯರ್ಸ್ ಮಗು ಹುಟ್ಟಿದಾಗಿನಿಂತ ಮೂರು ವರ್ಷದವರೆಗೆ ಈ ಒಂದು ಅವಧಿಯಲ್ಲಿ ಮಗುವಿನ ಶಾರೀರಿಕ ಸಂಪೂರ್ಣ ಮತ್ತು ಮನೋಸಾಮಾಜಿಕ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂದ್ರೆ ಆಲ್ ಸೆನ್ಸಸ್ ಆಫ್ ಬಾಡಿ ಸಿಸ್ಟಮ್ ಆಪರೇಟ್ ಬಟ್ ವೇರಿಂಗ್ ಡಿಗ್ರೀಸ್ ದ ಬ್ರೈನ್ ಗ್ರೋಸ್ ಇನ್ ಕಾಂಪ್ಲೆಟಿ ಅಂಡ್ ಹೈಲಿ ಸೆನ್ಸಿಟಿವಿಟಿ ಟು ಎನ್ವಾರ್ಮೆಂಟಲ್ ಇನ್ಫ್ಲೂಯೆನ್ಸ್ ಫಿಸಿಕಲ್ ಗ್ರೋತ್ ಅಂಡ್ ಡೆವಲಪ್ ಮೋಟರ್ ಸ್ಕಿಲ್ಸ್ ಆರ್ ರ್ಯಾಪಿಡ್ ಎಬಿಲಿಟೀಸ್ ಟು ಲರ್ನ್ ಅಂಡ್ ರಿಮೆಂಬರ್ represent even early weeks. ಕಾಂಪಿನೇಷನ್ ಅಂಡ್ ಯೂಸ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ ರಾಪಿಡ್ಲಿ ಈ ಒಂದು ಹಂತದಲ್ಲಿ ಮಗು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ಹುಟ್ಟಿದ ಹುಟ್ಟಿದ ಮೇಲೆ ಒಂದು ವರ್ಷಕ್ಕೆ ಒಂದು ಒಂದೊಂದೇ ಪದಗಳನ್ನ ಕಲಿತಾ ಬರುತ್ತೆ ಮೂರು ವರ್ಷ ಆದ ನಂತರ ಮಗು ಪದಗಳನ್ನ ಜೋಡಿಸ್ಕೊಂಡು ಮಾತನಾಡುವ ಶಕ್ತಿಯು ಮಗು ಮಗು ಬೆಳೆಸಿಕೊಳ್ತಾ ಹೋಗುತ್ತೆ ಮತ್ತೆ ಮೆದುಳಿನ ಬೆಳವಣಿಗೆ ಹೆಚ್ಚಾಗಿ ಮೆದು ಮೆದುಳಿನ ಬೆಳವಣಿಗೆಯು ಪರಿಪಕ್ವಾಗ್ತಾ ಬರ್ತಾ ಇರುತ್ತೆ ಏನಕ್ಕೆ ವಾತಾವರಣದ ಹಲವಾರು ಅಂಶಗಳು ಮಗುವಿನ ಬೆಳವಣಿಗೆ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಮತ್ತೆ ಮಗು ವಿವಿಧ ರೀತಿಯ ಹಲವಾರು ಕೌಶಲ್ಯಗಳನ್ನ ಕಲ್ತ್ಕೊಂಡು ಬರೋದಿಕ್ಕೆ ಈ ಒಂದು ಅವಧಿಯಲ್ಲಿ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಈಗ ಹರ್ಲಿ ಹರ್ಲಿ ಚೈಲ್ಡ್ಹುಡ್ ಪೂರ್ವ ಬಾಲ್ಯಾವಧಿಯಲ್ಲಿ ಪೂರ್ವ ಪೂರ್ವ ಬಾಲ್ಯಾವಧಿ ಅಂತ ನಾವು ಕರಿತೀವಿ ಗ್ರೋತ್ ಇಸ್ ಸ್ಟಡಿ ಬಿಕಮ್ ಬಿಕಮ್ಸ್ ಅಂಡ್ ಪ್ರೋರ್ಷನ್

तनस्ट स्टेज स्टेज मेडल हडल को मध्य बाल्यावती ಸೊ ಈ ಅವಧಿಯಲ್ಲಿ ಈ ಇನ್ ದಿಸ್ ಸ್ಟೇಜ್ ಇಸ್ ಗ್ರೋತ್ ಇಸ್ ವೆರಿ ಸ್ಲೋ ಸ್ಟ್ರೆಂತ್ ಅಂಡ್ ಅಥ್ಲೆಟಿಕ್ಸ್ ಸ್ಕಿಲ್ಸ್ ಇಂಪ್ರೂವ್ ರೆಸ್ಪಿರೇಟರಿ ಇಲ್ನೆಸ್ ಇಸ್ ಕಾಮನ್ ಬಟ್ ಹೆಲ್ತ್ ಇಸ್ ಜನರಲಿ ಬೆಟರ್ ದೆನ್ ಹಟ್ ಎನಿ ಹದರ್ ಆ ಟೈಮ್ ಇನ್ ಲೈಫ್ ಪ್ಯಾಂ ಇಸ್ ಕಾಂಬಿನೇಟಿವ್ ಗೈನ್ಸ್ ಪರ್ಮಿಟ್ ಚಿಲ್ಡ್ರನ್ ಟು ಬೆನಿಫಿಟ್ ಫಾರ್ಮರ್ ಸ್ಕೂಲಿಂಗ್ ಇಲ್ಲಿ ಮಗು ಸ್ಕೂಲ್ಗೆ ಹೋಗೋದಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ ಮಗುಗೆ ಹೆಚ್ಚು ಸ್ಟ್ರೆಂತ್ ತುಂಬಾ ಬಲಿಷ್ಠ ಮತ್ತು ತುಂಬಾ ಸ್ಟ್ರಾಂಗ್ ಇರುತ್ತೆ ಏನಕ್ಕೆ ಅದು ಮಗು ಶಾಲೆಗೆ ಹೋಗೋದ್ರಿಂದ ಅದರ ಸ್ಕಿಲ್ಸ್ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ ಅದು ಶಾರೀರಿಕ ಬೆಳವಣಿಗೆಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಬೆಳವಣಿಗೆ ಆದರೆ ಉಳಿದಂತೆ ಕಾರ್ಯಚಟುವಟಿಕೆಗಳು ಬಹಳ ಬೇಗ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇಲ್ಲಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದ್ರಿಂದ ಹಲವಾರು ಸಂಧಾನಾತ್ಮಕ ಬೆಳವಣಿಗೆ ಆಗುತ್ತದೆ ಅಂದರೆ ಅದು ಬುದ್ಧಿಶಕ್ತಿಯ ಬೆಳವಣಿಗೆ ನೆನಪಿನ ಶಕ್ತಿ ಬೆಳವಣಿಗೆ ಇತ್ಯಾದಿ ಬೆಳವಣಿಗೆಗೆ ಬಹಳ ಪೂರಕವಾಗಿ ತುಂಬಾ ಉಪಯುಕ್ತವಾದ ಅಂಶಗಳು ಹೆಚ್ಚಾಗಿ ಮಕ್ಕಳು ಈ ಅವಧಿಯಲ್ಲಿ ಕಲಿತುಕೊಳ್ತಾರೆ The next is Adolescence is 11 to 20 years. Physical growth and other changes are rapid and profound. Reproductive maturity occurs, ability to ಥಿಂಕ್ ಅಬ್ಸ್ಟ್ರಾಕ್ಟಲಿ ಆ್ಯಂಡ್ ಯೂಸ್ ಸೈಂಟಿಫಿಕ್ ರೀಸನಿಂಗ್ ಡೆವಲಪ್ಸ್ ಇಮ್ಮೆಚ್ಯೂರ್ ಥಿಂಕಿಂಗ್ ಪರ್ಸಿಸ್ಟೆಂಟ್ ಇನ್ ಸಮ್ ಆಟಿಟ್ಯೂಡ್ಸ್ ಅಂಡ್ ಬಿಹೇವಿಯರ್ ಈ ಹಂತದಲ್ಲಿ ಮಕ್ಕಳ ಅಥವಾ ಮಗು ಒಂದು ತಾರುಣ್ಯಾವಸ್ಥೆಗೆ ತಲುಪುತ್ತೆ ಈ ಅವಧಿಯಲ್ಲಿ ತಾರುಣ್ಯ ವ್ಯವಸ್ಥೆಗೆ ತಲುಪಿದ ಒಬ್ಬ ಯುವಕ ಅಥವಾ ಯುವತಿಯ ಶಾರೀರಿಕ ಬೆಳವಣಿಗೆಯಲ್ಲಿ ಹಲವಾರು ಬದಲಾವಣೆಗಳು ಕಾಣಿಸ್ಕೊಡುತ್ತದೆ ಇದು ಹೆಚ್ಚು ಹೆಚ್ಚು ಬೇಗ ಬದಲಾವಣೆಗಳು ರ್ಯಾಪಿಡ್ ಆಗಿ ರ್ಯಾಪಿಡ್ ರ್ಯಾಪಿಡ್ ಗ್ರೋತ್ ಆಗ್ತಾ ಬರ್ತಾ ಇರುತ್ತೆ ಮತ್ತೆ ರೀಪ್ರೊಡಕ್ಟಿವ್ ಮೆಚೂರಿಟಿ ತುಂಬ ಇದೆ ಅದಕ್ಕೆ ಲಿಂಗ ನಿರ್ಧಾರತೆಯಲ್ಲಿ ಪರಿಪಕ್ವತೆ ಕಂಡು ಬರುತ್ತೆ ಮತ್ತೆ ಯಾವುದು ಮತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದರ ಬಗ್ಗೆ ಅವರಲ್ಲಿ ಸ್ವಲ್ಪ ಕೆಲವು ಸಲ ಕನ್ಫ್ಯೂಷನ್ ಆಗುತ್ತೆ ನಂತರ ಅವರು ಅದನ್ನು ಯೋಚನೆ ಮಾಡುವ ಶಕ್ತಿ ಕೂಡ ಅವರಿಗೆ ಅಹ್ ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರ ಹ್ಯಾಟಿಟ್ಯೂಡ್ ಮತ್ತೆ ಬಿಹೇವಿಯರ್ ಮಾಡಿಫಿಕೇಶನ್ ಆಗುತ್ತೆ ಅವರ ವರ್ತನೆಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳ ನಾವು ಕಂಡು ಕಂಡುಕೊಳ್ಬಹುದು ನೆಕ್ಸ್ಟ್ ಹೆಂಗ್ ಆಡಳ್ ಇದು ಇಪ್ಪತ್ತರಿಂದ ನಲವತ್ತು ವರ್ಷದವರಿಗೆ ನೋಡಬಹುದು ಮಧ್ಯ ಅವಧಿಯಲ್ಲಿ ಇನ್ ಫಿಸಿಕಲ್ ಕಂಡೀಷನ್ ಪೀಕ್ ದನ್ ಡಿಕ್ಲೈನ್ ದ ಸ್ಲೈಟ್ಲಿ ಲೈಫ್ ಸ್ಟೈಲ್ ಚಾಯ್ಸ್ ಇನ್ಫ್ಲೂಯನ್ಸ್ ಹೆಲ್ತ್ ಕಾಗ್ನೆಟಿವ್ ಹೆಬಿಲಿಟಿ ಅಂಡ್ ಕಾಗ್ನೆಟಿವ್ ಹೆಬಿಲಿಟಿ ಅಂಡ್ ಮೋರಲ್ ಜಜ್ಮೆಂಟ್ ಅಶುಮ್ ಮೋರ್ ಕಾಂಪ್ಲೆಸಿಟಿ ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಶಾರೀರಿಕ ಶಕ್ತಿ ಶಾರೀರಿಕ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಆಗ್ತಾ ಬರ್ತಾ ಇರುತ್ತೆ ಅಂದರೆ ಶಾರೀರಿಕ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಣುವಂಥ ಸ್ಥಿತಿಯು ಕೆಲವರಲ್ಲಿ ಬರುತ್ತದೆ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಏನಾದರೂ ವ್ಯತ್ಯಾಸ ಆದರೆ ಅವರ ಆರೋಗ್ಯದ ಸ್ಥಿತಿ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಮತ್ತು ಸಂಧಾನಾತ್ಮಕ ಸಾಮರ್ಥ್ಯ ಕೂಡ ಆಟೋಮೆಟಿಕ್ ಆಗಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಕೆಲವೊಮ್ಮೆ ನಮ್ಮ ಬುದ್ಧಿಶಕ್ತಿಯ ಮೇಲೆ ನಮ್ಮ ಸ್ಮೃತಿಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಯಾವಾಗ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತದೋ ನಮ್ಮ ಸಂಗಣನಾತ್ಮಕ ಬೆಳವಣಿಗೆಯ ಮೇಲೆ ನಮ್ಮ ಸಂಗಣನಾತ್ಮಕ ಸಾಮರ್ಥ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಬೀರುತ್ತೆ ಮುಂದೆ ಮಿಡ್ಲ್ ಅಡಲ್ಟ್ ಹುಡ್ ಫಾರ್ಟಿ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಇಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಸಮ್ ಡಿಟೋರೇಷನ್ ಆಫ್ ಸೆನ್ಸರಿ ಹೆಬಿಲಿಟೀಸ್ ಹೆಲ್ತ್ ಸ್ಟಾಮಿನಾ ಅಂಡ್ ಪವರ್ಸ್ ಮೈ ಟೇಕ್ ಎ ಪ್ಲೇಸ್ ಉಮೆನ್ ಎಕ್ಸ್ಪೀರಿಯನ್ಸ್ ಮನೋಪಾಸ್ ಕ್ರಿಯೇಟಿವ್ ಔಟ್ಪುಟ್ ಮೇ ಡಿಕ್ಲೈನ್ ಬಟ್ ಇಂಪ್ರೂವ್ ದ ಕ್ವಾಲಿಟಿ ಮೋಸ್ಟ್ ಬೇಸಿಕ್ ಮೆಂಟಲ್ ಹೆಬಿಲಿಟೀಸ್ ಪೀ ಎಕ್ಸ್ಪರ್ಟಿಸ್ ಅಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಸ್ಕಿಲ್ಸ್ ಆರ್ ಹೈ ಈ ಹಂತದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲುವ ಸಮಯ ಹೆಚ್ಚಾಗಿ ಕಾಣಿಸ್ಕೊಂಡಾಗ ಅವರು ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡು ಬರುತ್ತದೆ ಮತ್ತೆ ಯಾವುದೇ ರೀತಿ ಯಾವುದೇ ಒಂದು ಸಮಸ್ಯೆ ಬಂದಾಗ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ನಾವು ಕುಂಠಿತಗೊಳಿಸಬಾರ್ದು ಯಾಕಂದ್ರೆ ಆ ಒಂದು ಹಂತದಲ್ಲಿ ನಲ್ವತ್ತರಿಂದ ಅರವತ್ತೈದು ವರ್ಷ ತುಂಬಾ ಪೀಕ್ ಟೈಮ್ ಆಗಿರೋದ್ರಿಂದ ಈ ಈ ಸಮಯದಲ್ಲಿ ನಾವು ಆರೋಗ್ಯ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೇವೆ ಮುಂದೆ ನಮ್ಮ ವೃದ್ಧಾಪ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಇನ್ನ ಹಲವಾರು ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಹಂತದಲ್ಲಿ ನಾವು ನಮ್ಮ livestril na madivana shailina ಚೆನ್ನಾಗಿ ನೋಡ್ಕೊಳೋದ್ರಿಂದ ಯಾವುದೇ ಸಮಸ್ಯೆ ಬಂದರೂ ನಾವು ಆ ಒಂದು ಸಮಸ್ಯೆಗೆ ಪರಿಹರಿಸಿಕೊಳ್ಳೋ ಕೌಶಲ್ವ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ನಂತರ ಲೇಟ್ ಹಲರ್ಟ್ ಅಥವಾ ವೃದ್ಧಪ್ಪ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಲಸ್ ಎಸ್ ಅಬ್ಬೋ ಅರವತ್ತೈದು ವರ್ಷದ ಮೇಲ್ಪಟ್ಟ ಈ ಹಂತದಲ್ಲಿ ಮೋಸ್ಟ್ ಪೀಪಲ್ ಆರ್ ಹೆಲ್ತಿ ಅಂಡ್ ಆಕ್ಟಿವ್ ಆಲ್ತೋ ಹೆಲ್ತ್ ಅಂಡ್ ಫಿಸಿಕಲ್ ಹೆಬಿಲಿಟೀಸ್ ಡಿಕ್ಲೈನ್ ಸಮ್ ವಾಟ್ ಶೋಯಿಂಗ್ ಆಫ್ ರೀಸೆಂಟ್ ಟೈಮ್ ಹಫೆಡ್ಸ್ ಸಮ್ ಆಸ್ಪೆಕ್ಟ್ ಆಫ್ ಫಂಕ್ಷನಿಂಗ್ ಮೋಸ್ಟ್ ಪೀಪಲ್ ಆರ್ ಮೆಂಟಲಿ ಅಲರ್ಟ್ ಇಂಟೆಲಿಜೆನ್ಸ್ ಅಂಡ್ ಮೆಮೊರಿ ಮೇ ಇನ್ ಸಮ್ ಏರಿಯಾಸ್ ಮೋಸ್ಟ್ ಪೀಪಲ್ ಫೈನ್ ವೇಸ್ ಆಫ್ ಕಾಂಪಸಿಟಿವ್ ಈ ಹಂತದಲ್ಲಿ ಆಲ್ಮೋಸ್ಟ್ ನಮ್ಮ ಶಾರೀರಿಕ ಬೆಳವಣಿಗೆ ಆಗಿರ್ಬೋದು ನಮ್ಮ ಎನ್ವೈರಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು ನಮ್ಮ ಸಂಘಟನಾತ್ಮಕ ಬೆಳವಣಿಗೆ ಪ್ರತಿಯೊಂದು ಶಕ್ತಿ ಕುಂಠಿತ ಆಗ್ತಾ ಬರ್ತಾ ಇರುತ್ತೆ ಏನಕ್ಕೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸರ್ವ ಸಾಮಾನ್ಯವಾಗಿ ಆರೋಗ್ಯ ಆರೋಗ್ಯ ಮಾದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಏನಕ್ಕಂದ್ರೆ ನಮ್ಮ ಶಾರೀರಿಕ ಸಾಮರ್ಥ್ಯದಲ್ಲಿ ನಮ್ಮ ಶರೀರದಲ್ಲಿ ಯಾವಾಗ ಕುಂಠಿತ ಆಗುತ್ತೋ ನಮ್ಮ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಆದ್ರೆ ಆದ್ರೆ ಇನ್ನೊಂದು ಕಾಗ್ನೇಟಿವ್ ಪ್ರಾಸೆಸ್ನ ನಾವು ತಗೊಂಡಾಗ ಸಮನಾತ್ಮಕ ಬೆಳವಣಿಗೆ ತಗೊಂಡಾಗ ಇಲ್ಲಿ ಸಮಣನಾತ್ಮಕ ಬೆಳವಣಿಗೆ ಸಹ ಕುಂಠಿತ ಆಗುತ್ತೆ ಏನಕ್ಕೆ ಯಾಕಂದ್ರೆ ಈ ಒಂದು ಹಂತದಲ್ಲಿ ಬುದ್ಧಿಶಕ್ತಿ ಆಗ್ಬೋದು ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಏನಕ್ಕೆ ವಯಸ್ಸು ಹಾಕ್ತಾ ಆಗ್ತಾ ಆಗ್ತಾ ನಮ್ಮ ಶಾರೀರಿಕ ಮತ್ತು ಸಮಣಾತ್ಮಕ ಶಕ್ತಿಯಲ್ಲಿ ಕುಂಠಿತ ಆಗೋದು ಆ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತದೆ ಆದ್ದರಿಂದ ನಾವು ಮಧ್ಯಾವಶಾವಧಿಯಲ್ಲಿ ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯ ಮತ್ತೆ ನಮ್ಮ ಶಾರೀರಿಕ ಫಿಟ್ನೆಸ್ ನ ನಮ್ಮ ಶರೀರದ ಒಂದು ದೇಹವನ್ನು ಚೆನ್ನಾಗಿಟ್ಕೊಂಡಾಗ ಆಟೋಮೆಟಿಕ್ ಆಗಿ ವೃದ್ಧಾಪ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರುವುದನ್ನು ನಾವು ತಡೆಗಟ್ಬೋದು ಆದ್ದರಿಂದ ನಲವತ್ತು ವರ್ಷದಿಂದಾನೇ ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಹಲವಾರು ವಿಷಯದ ಬಗ್ಗೆ ವಿಚಾರ ವಿವರಿಸಿದ್ದೇನೆ ಜೀವತ್ಯಾವಧಿಯ ಎಂಟು ಅವಧಿಗಳು ಎಷ್ಟು ಮುಖ್ಯವಾದದ್ದು ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವ ರೀತಿ ನಮ್ಮ ಶಾರೀರಿಕ ಬೆಳವಣಿಗೆ ಮೇಲೆ ಸಮಾನಾತ್ಮಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಸೊ ಇಯರ್ ಇನ್ ದ ಲಾಸ್ಟ್ ದ ಕನ್ಕ್ಲೂಷನ್ ಆರ್ ಸಮ ಸೆಷನ್ ಸಮ್ಮರ್ ಈಸ್ ಲೈಫ್ ಪೈನ್ ಡೆವಲಪ್ಮೆಂಟ್ ಡಿಸ್ಕಸ್ ಹೌ ಮಿ ಚೇಂಜ್ ಆ್ಯಂಡ್ ಗ್ರೋತ್ ಫ್ರಮ್ ಕನ್ಸೆಪ್ಷನ್ ಟು ಡೆತ್ Prenatal period is the developmental age between the conception to death. And infant and toddler, toddler wood, early childhood development, children, uh, physical and mental emotions, moral, sexual growth, etc., etc. So, in this uh, in this uh, session, we learned, uh, we learned uh, the eight stages of lifespan development. Uh, thank you very much.